हाय फ्रेंड्स, नान निम्म शरण। फ्रेंड्स, ई वीडियो दल्ली निम्म चैनल गे 1000 सब्सक्राइबर्स मत्ते 4000 वाचर्स कंप्लीट आगिद्रे मोनेटाइजेशन गे याव तर अप्लाई माडोदु अंत हेळि तिळिसिकोड्तीनि। फ्रेंड्स, मोनेटाइजेशन आगबेकु अंतंद्रे 1000 सब्सक्राइबर्स मत्ते 4000 वाचर्स कंप्लीट आगलेबेकु। फ्रेंड्स, इदाद मेले नावु मोनेटाइजेशन गे अप्लाई माडबेकागुत्ते। ई 1000 सब्सक्राइबर्स ಮತ್ತೆ 4000 ವಾಚರ್ಸ್ ಕಂಪ್ಲೀಟ್ ಮಾಡಬೇಕಂದ್ರೆ ತುಂಬ ಟೈಮ್ ಇರುತ್ತೆ, ಚಾನಲ್ ಮೇಲೆ ಡಿಪೆಂಡ್ ಇರುತ್ತೆ, ಕಾಂಟೆಂಟ್ ಮೇಲೆ ಡಿಪೆಂಡ್ ಇರುತ್ತೆ। ಕಾಂಟೆಂಟ್ ತುಂಬ ಚೆನ್ನಾಗಿದ್ದರೆ ಬೇಗ ಆಗಿಬಿಡುತ್ತೆ, ಇಲ್ಲ ಅಂತಂದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ। ಫ್ರೆಂಡ್ಸ್, ಈಗ ನಿಮ್ಮ ಚಾನಲ್ 4000 ವಾಚರ್ಸ್ ಮತ್ತೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದರೆ ಮಾನಿಟೈಜೇಷನ್ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ। ನೀವು ಡೆಸ್ಕ್ಟಾಪಲ್ಲಾದರೂ ಮಾಡ್ಬೋದು, ಮತ್ತು ಮೊಬೈಲ್ನಲ್ಲಾದರೂ ಅಪ್ಲೈ ಮಾಡ್ಬೋದು। ನಾನೀಗ ಮೊಬೈಲ್ನಲ್ಲಿ ತಿಳಿಸ್ತೀನಿ। ಯಾವುದಾದ್ರೂ ಬ್ರೌಸರ್ನ ಓಪನ್ ಮಾಡಿ, ಕಾಮನ್ ಆಗಿ ಕ್ರೋಮ್ ಬ್ರೌಸರ್ನ ಯೂಸ್ ಮಾಡ್ತಾರೆ, ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ತೀನಿ। ಓಪನ್ ಮಾಡಿದಾದಮೇಲೆ ನೀವು ಯೂಟ್ಯೂಬ್ನ ಓಪನ್ ಮಾಡಿ, ಓಪನ್ ಮಾಡಿದಾದಮೇಲೆ ಇಲ್ಲಿ ನಿಮ್ಮ ಚಾನಲ್ ಸಿಂಬಲ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ। ಕ್ಲಿಕ್ ಮಾಡಿದರೆ ಯಾವ ಚಾನಲ್ ಇರುತ್ತೆ ಆ ಚಾನಲ್ನ, ಯಾವ ಚಾನಲಿಂದ ಮಾನಿಟೈಜೇಷನ್ ಅಪ್ಲೈ ಮಾಡಬೇಕು ಆ ಚಾನಲ್ನ ಓಪನ್ ಮಾಡಿ। ನಾನಿದು ರಂಗೋಲಿ ಲವರ್ಸ್ ಅಂತೇಳಿ ಒಂದು ಚಾನಲ್ ಇದೆ ನಮ್ಮದು, ಆ ಚಾನಲ್ನ ಮಾನಿಟೈಜೇಷನ್ ಮಾಡಬೇಕು। ಅದರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಮತ್ತು ವಾಚವರ್ಸ್ನೂ ಕಂಪ್ಲೀಟ್ ಆಗಿದೆ। ಈ ಥರ ಓಪನ್ ಆದಮೇಲೆ ಇಲ್ಲಿ ಡಾಲರ್ ಸಿಂಬಲ್ ಇರುತ್ತೆ, ಡಾಲರ್ ಸಿಂಬಲ್ನ ಕ್ಲಿಕ್ ಮಾಡಿ। ಕ್ಲಿಕ್ ಮಾಡಿದರೆ ಇಲ್ಲಿ ತೋರಿಸುತ್ತೆ ನಿಮ್ಮದು ಸಬ್ಸ್ಕ್ರೈಬರ್ಸ್ ಎಷ್ಟು ಕಂಪ್ಲೀಟ್ ಆಗಿದೆ ಮತ್ತು ವಾಚವರ್ಸ್ ಎಷ್ಟು ಕಂಪ್ಲೀಟ್ ಆಗಿದೆ ಅಂತೇಳಿ। ಇಲ್ಲಿ ಈ ಚಾನಲ್ಗೆ 1030 ಸಬ್ಸ್ಕ್ರೈಬರ್ಸ್ ಆಗಿದೆ ಮತ್ತು 7942 ವಾಚವರ್ಸ್ ಕಂಪ್ಲೀಟ್ ಆಗಿದೆ। ಫ್ರೆಂಡ್ಸ್, ಈಗ ನಾವು ಅಪ್ಲೈ ಮಾಡ್ಬೋದು, ಅಪ್ಲೈ ನಾವು ಅಂತಿದೆ ಅದನ್ನ ಕ್ಲಿಕ್ ಮಾಡೋಣ। ಕ್ಲಿಕ್ ಮಾಡಿದರೆ ಈ ಥರ ಬರುತ್ತೆ, ಮೋರ್ ಸ್ಟೆಪ್ಸ್ ಇರುತ್ತೆ, ಮೋರ್ ಸ್ಟೆಪ್ಸ್ನ ನೀವು ಕಂಪ್ಲೀಟ್ ಮಾಡಿದರೆ ಮಾನಿಟೈಜೇಷನ್ ಆನ್ ಆಗುತ್ತೆ। ಫ್ರೆಂಡ್ಸ್, ಈಗ ಫಸ್ಟ್ ಸ್ಟೆಪ್ ಏನಿರುತ್ತೆ, ರಿವ್ಯೂ ಪಾರ್ಟ್ನರ್ ಪ್ರೋಗ್ರಾಮ್ ಟರ್ಮ್ಸ್ ಅಂತಿರುತ್ತೆ, ಇದು ತುಂಬ ಈಸಿ ಸ್ಟೆಪ್ ಇರುತ್ತೆ। ಇಲ್ಲಿ ಮೇಲ್ಗಡೆ ಸ್ಟಾರ್ಟ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿ। ಕ್ಲಿಕ್ ಮಾಡಿದರೆ ಈ ಥರ ಎಲ್ಲ ಪೇಜಸ್ ಓಪನ್ ಆಗುತ್ತೆ, ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಇರುತ್ತೆ, ನೀವು ಬೇಕಾದರೆ ಓದ್ಕೋಬೋದು। ಓದ್ಕೊಂಡಾದಮೇಲೆ ಕೆಳಗಡೆ ಇಲ್ಲಿ ಐ ಅಕ್ಸೆಪ್ಟ್ ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಟರ್ಮ್ಸ್ ಅಂತಿದೆ, ಅದನ್ನ ಇದು ರೈಟ್ ಮಾರ್ಕ್ ಮಾಡಿ, ಮಾಡಿದಾದ್ಮೇಲೆ ಇಲ್ಲಿ ರೈಟ್ ಸೈಡ್ಗೆ ಅಕ್ಸೆಪ್ಟ್ ಟರ್ಮ್ಸ್ ಅಂತಿದೆ, ಅಕ್ಸೆಪ್ಟ್ ಟರ್ಮ್ಸ್ ಅಂತೇಳಿ ಅದನ್ನ ಕ್ಲಿಕ್ ಮಾಡಿ। ಕ್ಲಿಕ್ ಮಾಡಿದಾದ್ಮೇಲೆ ಈ ಥರ ಪ್ರೊಸೆಸ್ ಆಗುತ್ತೆ। ಸ್ವಲ್ಪ ಟೈಮ್ ತೊಗೊಳುತ್ತೆ ಫ್ರೆಂಡ್ಸ್, ಟೈಮ್ ತೊಗೊಂಡಾದ್ಮೇಲೆ ಈ ಥರ ಡನ್ ಅಂತೇಳಿ ಬರುತ್ತೆ ಇಲ್ಲಿ ಮೇಲ್ಗಡೆ, ಅಂದರೆ ಆ ಸ್ಟೆಪ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ। ಸೆಕೆಂಡ್, ಈ ಸೆಕೆಂಡ್ ಸ್ಟೆಪ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್, ಯಾಕೆಂತಂದರೆ ಇಲ್ಲಿ ನಿಮ್ಮ ಊರಿನ ಅಡ್ರೆಸ್ ಕೊಡಬೇಕಾಗುತ್ತೆ। ಈ ಅಡ್ರೆಸ್ಗೆ ನಿಮಗೆ ಗೂಗಲ್ ವೆರಿಫಿಕೇಷನ್ ಆಡ್ಸೆನ್ಸ್ ವೆರಿಫಿಕೇಷನ್ ಕೋಡ್ ಬರುತ್ತೆ, 8 ಡಿಜಿಟ್ದು। ಈ ಅಡ್ರೆಸ್ ನೀಟಾಗಿ ಕೊಟ್ಟರೆ ಮಾತ್ರ ಕರೆಕ್ಟಾಗಿ ನಿಮ್ಮ ಅಡ್ರೆಸ್ಗೆ ಬರುತ್ತೆ, ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್। ಅದಕ್ಕೋಸ್ಕರ ಇಲ್ಲಿ ನೀಟಾಗಿ ಅಡ್ರೆಸ್ನ ಕೊಡಬೇಕು। ಈಗ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಇಲ್ಲಿ ಸ್ಟಾರ್ಟ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿ। ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಡೂ ಯು ಹ್ಯಾವ್ ಆ್ಯನ್ ಎಕ್ಸಿಸ್ಟಿಂಗ್ ಆಡ್ಸೆಂಟ್ ಅಕೌಂಟ್ ಅಂತ ಕೇಳ್ತಾ ಇದೆ। ಇಲ್ಲಿ ನಿಮ್ಮ ಹತ್ರ ಎಕ್ಸಿಸ್ಟಿಂಗ್ ಅಕೌಂಟ್ ಆಡ್ಸೆನ್ಸ್ ಅಕೌಂಟ್ ಇತ್ತಂದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಐ ಡೋಂಟ್ ಹ್ಯಾವ್ ಆ್ಯನ್ ಎಕ್ಸಿಸ್ಟಿಂಗ್ ಅಕೌಂಟ್ ಅಂತೇಳಿ ಸೆಕೆಂಡ್ ಇದೆ, ಅದನ್ನ ಕೊಡಿ। ಭಾಳಷ್ಟು ಜನದ ಹತ್ರ ಇದು ಆಡ್ಸೆನ್ಸ್ ಅಕೌಂಟ್ ಇರೋದಿಲ್ಲ, ಅವ್ರಿಗೆ ಆಡ್ಸೆನ್ಸ್ ಅಕೌಂಟು ಬೇಕಾಗೂ ಇರೋದಿಲ್ಲ, ಅವ್ರು ಕ್ರಿಯೇಟ್ ಮಾಡಿನೂ ಇರೋದಿಲ್ಲ ಜಾಸ್ತಿ ಜನ, ಅದಕ್ಕಾಗಿ ಕಾಮನ್ ಆಗಿ ನೋ ಐ ಡೋಂಟ್ ಹ್ಯಾವ್ ಆ್ಯಡ್ಸ್ ಆ್ಯನ್ ಎಕ್ಸಿಸ್ಟಿಂಗ್ ಅಕೌಂಟ್ ಅಂತೇಳಿ ಕೊಡಬೇಕು। ಸೆಕೆಂಡ್ ಕೊಟ್ಟಾದಮೇಲೆ ಇಲ್ಲಿ ಕಂಟಿನ್ಯೂ ಅಂತಿದೆ, ಸಾರಿ ಇಲ್ಲಾದಮೇಲೆ ಕಂಟಿನ್ಯೂ ಅಂತಿದೆ, ಕಂಟಿನ್ಯೂ ಮಾಡಿ। ಕಂಟಿನ್ಯೂ ಮಾಡಿದಾದಮೇಲೆ ನಿಮ್ಮ ಚಾನಲ್ ಯಾವ
ಜಿಮೇಲ್ ಐ ಡಿಯಿಂದ ಕ್ರಿಯೇಟ್ ಮಾಡಿರ್ತೀರ ಅದನ್ನು ಇಲ್ಲಿ ಅದರಿಂದನೇ ಓಪನ್ ಮಾಡಿ. ಓಪನ್ ಮಾಡಿದಾದಮೇಲೆ ಇಷ್ಟು ಇಲ್ಲಿ ನಿಮ್ಮ ವೆಬ್ಸೈಟ್ ಬರುತ್ತೆ, ನಿಮ್ಮ ಜಿಮೇಲ್ ಐ ಡಿ, ನಿಮ್ಮ ರಂಗೋಲಿ ಲವರ್ಸ್ ಅಂತೇಳಿ ನಿಮ್ಮ ಚಾನಲ್ ಹೆಸರು, ಈ ಥರ ಬೇರೆ ಬೇರೆ ನಿಮ್ಮ ಚಾನಲ್ ಹೆಸರು ಬರುತ್ತೆ. ಇಲ್ಲಿ ಗೆಟ್ ಮೋರ್ ಔಟ್ ಆಫ್ ಆಡ್ಸೆನ್ಸ್ ಇದೆ, ಎಸ್ ಸೆಂಡ್ ಮೀ ಅವ್ರ ಕಸ್ಟಮೈಸ್ ಹೆಲ್ಪ್ ಆ್ಯಂಡ್ ಪರ್ಫಾರ್ಮೆನ್ಸ್ ಸಜೆಷನ್ಸ್ ಅಂತಿದೆ, ಅದನ್ನ ಎಸ್ ಅಂತೇಳಿ ಕೊಡಿ. ಕೊಟ್ಟಾದಮೇಲೆ ಕೆಳಗಡೆ ಇಲ್ಲಿ ಸೆಲೆಕ್ಟ್ ಯುವರ್ ಕಂಟ್ರಿ ಆರ್ ಟೆರಿಟರಿ ಅಂತಿದೆ, ಅಲ್ಲಿ ನಿಮ್ಮ ಕಂಟ್ರಿನ ಸೆಲೆಕ್ಟ್ ಮಾಡಬೇಕು. ನಾನೀಗ ಇಂಡಿಯಾ ಅಂತೇಳಿ ಸೆಲೆಕ್ಟ್ ಮಾಡ್ಕೋತೀನಿ. ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಮತ್ತೆ ಇಲ್ಲಿ ಆಡ್ಸೆನ್ಸ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ, ಈ ಕಂಡೀಷನ್ಸ್ ನೀವು ಬೇಕಾದರೆ ಓದ್ಬೋದು. ಅದಾದಮೇಲೆ ಇಲ್ಲಿ ರೈಟ್ ಮಾರ್ಕ್ ಮಾಡಬೇಕು, ಎಸ್ ಐ ಹ್ಯಾವ್ ರೆಡ್ ಆ್ಯಂಡ್ ಆಕ್ಸೆಪ್ಟ್ ಅಗ್ರಿಮೆಂಟ್ ಅಂತೇಳಿ. ಅದನ್ನ ಕ್ಲಿಕ್ ಮಾಡಿದಾದಮೇಲೆ ಕ್ರಿಯೇಟ್ ಅಕೌಂಟ್ ಅಂತಿದೆ ಕೆಳಗಡೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತೇಳಿ ಕೊಡಿ. ಇಲ್ಲಿ ಇಲ್ಲಿ ನೀಟಾಗಿ ನೀವು ನಿಮ್ಮ ಅಡ್ರೆಸ್ನ ಟೈಪ್ ಮಾಡಬೇಕು. ಇಲ್ಲಿ ಅಕೌಂಟ್ ಟೈಪ್ ಅಂತಿದೆ, ಇಲ್ಲಿ ಬಿಸ್ನೆಸ್ ಇಂಡಿವಿಜುವಲ್ ಅಂತ ಕೇಳುತ್ತೆ. ನೀವು ಬಿಸ್ನೆಸ್ಗೋಸ್ಕರ ನೀವು ಚಾನಲ್ ಕ್ರಿಯೇಟ್ ಮಾಡಿದರೆ ಬಿಸ್ನೆಸ್ ಅಂತೇಳಿ ಕೊಡಿ. ನೀವು ಇಂಡಿವಿಜುವಲ್ ನಿಮಗೋಸ್ಕರ ನೀವು ಚಾನಲ್ ಕ್ರಿಯೇಟ್ ಮಾಡಿದರೆ ಇಂಡಿವಿಜುವಲ್ ಅಂತೇಳಿ ಕೊಡಿ. ಅದಾದಮೇಲೆ ನಿಮ್ಮ ಹೆಸರನ್ನ ಇಲ್ಲಿ ನೀಟಾಗಿ ಟೈಪ್ ಮಾಡಿ ಫ್ರೆಂಡ್ಸ್. ಇದೇ ಭಾಳ ಇಂಪಾರ್ಟೆಂಟ್ ಇರುತ್ತೆ, ಹೆಸರು ಮತ್ತು ಅಡ್ರೆಸ್ನ ನೀಟಾಗಿ ಟೈಪ್ ಮಾಡಬೇಕು. ಫ್ರೆಂಡ್ಸ್ ನೀವು ಇಷ್ಟೆಲ್ಲ ನಿಮ್ಮ ಅಡ್ರೆಸ್ನ ಫಿಲಪ್ ಮಾಡಿದಾದಮೇಲೆ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿ. ಈ ಥರ ಪ್ರೊಸೆಸ್ ಆಗುತ್ತೆ. ಇಲ್ಲಿ ರೀಡೈರೆಕ್ಟ್ ಅಂತಿದೆ, ರೀಡೈರೆಕ್ಟ್ ಮಾಡಿ. ಈ ಥರ ನಿಮ್ಮ ಚಾನಲ್ಗೆ ಮತ್ತೆ ರಿಟರ್ನ್ ಬಂದು ಪ್ರೊಸೆಸ್ ಆಗುತ್ತೆ. ಪ್ರೊಸೆಸ್ ಆದಮೇಲೆ ಇಲ್ಲಿ ಇನ್ ಪ್ರೋಗ್ರೆಸ್ ಅಂತಿದೆ, ಇಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ. ಇಲ್ಲಿ ಸ್ವಲ್ಪ ಡೇಸ್ ತಗೊಳ್ತಾ ಇದೆ ಅಂತೇಳಿ ಇಲ್ಲಿ ಬರೆದಿದೆ. ಯುವರ್ ಅಡೆನ್ಸ್ ಆಡ್ಸೆನ್ಸ್ ಅಕೌಂಟ್ ಈಸ್ ಬೀಯಿಂಗ್ ಕ್ರಿಯೇಟೆಡ್ ಫಾರ್ ಅವರ್ ಅಸೋಸಿಯೇಟೆಡ್, ದ ಅಪ್ರೂವಲ್ ಆ್ಯಂಡ್ ಅಸೋಸಿಯೇಷನ್ ಪ್ರೊಸೆಸ್ ಕ್ಯಾನ್ ಟೇಕ್ ಅಪ್ ಟು ಸೆವರಲ್ ಡೇಸ್ ಅಂತಿದೆ. ಸ್ವಲ್ಪ ದಿನ ಆದಮೇಲೆ ಇಲ್ಲಿ ಡನ್ ಅಂತೇಳಿ ಬರುತ್ತೆ. ಬಂದಾದಮೇಲೆ ಇಲ್ಲಿ ನಿಮ್ಮ ಚಾನಲ್ ಮಾನಿಟೈಜೇಷನ್ ರಿವ್ಯೂ ಆಗುತ್ತೆ, ಅಂದರೆ ನಿಮ್ಮ ಚಾನಲಲ್ಲಿ ಎಂಥ ವೀಡಿಯೋಸ್ ಇದೆ, ಮತ್ತು ಏನಾದರೂ ಪ್ರಾಬ್ಲಮ್ ಇದೆಯಾ, ಮೊನ್ನೆ ಮತ್ತು ಸ್ಟ್ರೈಕ್ಸ್ ಏನಾದರೂ ಬಂದಿದೆಯಾ, ಕಮ್ಯುನಿಟಿ ಸ್ಟ್ರೈಕ್ಸ್ ಆ ಥರ, ಮತ್ತು ವೀಡಿಯೋಸು ಚೆನ್ನಾಗಿದ್ದಾವೆ, ಮತ್ತು ಏನಾದರೂ ವೀಡಿಯೋಸ್ನಲ್ಲಿ ಪ್ರಾಬ್ಲಮ್ ಇದೆಯಾ, ಅದೆಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾದಮೇಲೆ ಇಲ್ಲಿ ರಿವ್ಯೂ ಆಗಿ ಮಾನಿಟೈಜೇಷನ್ ಆನ್ ಆಗುತ್ತೆ ಫ್ರೆಂಡ್ಸ್. ಮಾನಿಟೈಜೇಷನ್ ಅಪ್ಲೈ ಮಾಡೋದು ತುಂಬ ಈಸಿ ಇದೆ ಫ್ರೆಂಡ್ಸ್, ಆದರೆ ನೀವು ಫುಲ್ ಕೇರ್ಫುಲ್ಲಾಗಿ ಅಪ್ಲೈ ಮಾಡಬೇಕು ಫ್ರೆಂಡ್ಸ್. ಅಡ್ರೆಸ್ನ ನೀಟಾಗಿ ಕೊಡಬೇಕು, ಅದೊಂದೇ ಭಾಳ ಇಂಪಾರ್ಟೆಂಟ್ ಇರೋದು. ಅಡ್ರೆಸ್ ನೀಟಾಗಿ ಕರೆಕ್ಟಾಗಿ ಕೊಟ್ಟಾದಮೇಲೆ ಅದು ನಿಮಗೆ ಒಂದು ಪಿನ್ ಬರುತ್ತೆ, ಆ ಪಿನ್ನ ನೀವು ಎಂಟ್ರಿ ಮಾಡಿದರೆ ನಿಮ್ಮ ಆಡ್ಸೆನ್ಸ್ ಅಕೌಂಟ್ಗೆ ದುಡ್ಡು ಬರುತ್ತೆ. ಅದಾದಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ ಕೊಟ್ಟರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬರುತ್ತೆ ಫ್ರೆಂಡ್ಸ್. ತುಂಬ ಈಸಿ ಇದೆ ಇದು ಅಪ್ಲೈ ಮಾಡೋದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.